ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಎಸ್ ಎನ್ ನ್ಯೂಸ್ ಕನ್ನಡ. ನಾನು ದಿಲೀಪ್ ಕುಮಾರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಎಸ್ ಎನ್ ನ್ಯೂಸ್ ಕನ್ನಡ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ಮಾತನಾಡಿರುವ ಎಂದೇ ಹೇಳಲಾಗುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ. ಲವ್ ಮಾಡಿ ನನ್ನನ್ನು ಅವನು ನಂಬಿಸ್ಬಿಟ್ಟು ನಿನ್ನ ಕಷ್ಟದಲ್ಲಿ ಇದೀಯಾ, ನಿನ್ನನ್ನು ಚೆನ್ನಾಗಿ ನೋಡ್ಕೊಂತೀನಿ, ಸಾಯ ತನಕ ಕಣ್ಣೀರು ಹಾಕ್ಸಲ್ಲ, ನಿನ್ನ ರಾಣಿ ಥರ ನೋಡ್ಕೊಂತೀನಿ, ಹಿಂತಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಯಾವುದೋ ಊರಿಗೆ ಹೋಗಿ ಯಾರ್ಯಾರ್ದೋ ಕಾಲಿಟ್ಕೊಂಡು ಯಾರ್ದೋ ಜೊತೆ ಮದುವೆ ಆಗಿ ನಾವು 2 ಇಯರ್ಸ್ ಸಂಸಾರ ಮಾಡಿದ್ವಿ. ಅದಾದ್ಮೇಲೆ ಮನೆಯವ್ರಿಗೆ ಹೇಳಿಬಿಟ್ಟು ಮನೆಯವರಿಗೂ ಗೊತ್ತಾಗಿ ಮತ್ತೆ ನಾವು ಮದುವೆ ಆದ್ವಿ. ನಾವು 5,000 ಕೆಲಸ ಸ್ಟಾರ್ಟ್ ಮಾಡಿದೀವಿ. 5,000, 8,000, 10,000, 12, 15,000, 20, ಹೀಗೆ ಆಗ್ತಾ ಹೋಗಿದ್ದು ನಮ್ಮ ಸ್ಯಾಲ್ರಿ. ನಾವು 1,000 ರೂಪಾಯಿ ಎಲ್ಲೂ ಕಳೆದಿಲ್ಲ. ನನಗೆ ಬರೋ ಸ್ಯಾಲ್ರಿನ ಇವತ್ತು ಸ್ಯಾಲ್ರಿ ಬಂದರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು. 1 ರೂಪಾಯಿ ನಾನು ನನ್ನ ತವ್ರ ಮನೆ ಕಳಿಸ್ತಿರ್ಲಿಲ್ಲ ಅಥವಾ ನನ್ನ ಪರ್ಸ್ನಲ್ ಯೂಸಿಗೆ ನಾನು ಮಾಡಿಲ್ಲ. ಪ್ರತಿ 1 ರೂಪಾಯಿನೂ ನಾನು ದರ್ಶನ್ ಹತ್ರ ಕೊಟ್ಟಿದ್ದೀನಿ. ನಾವಿಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದ್ದೀವಿ. ಇವತ್ತೊಂದು ಬ್ಯಾಗ್ ಆಗಿರ್ಬೋದು, ಒಂದು ಕಾರ್ ತಗೊಂಡು ಇರ್ಬೋದು, ನಾವು ಇಮಿಡಿಯೇಟ್ ಬಂದಿಲ್ಲ. ನಾವು 5,000 ರೂಪಾಯಿ ಸ್ಯಾಲ್ರಿಯಿಂದ ಮೇಲೆ ಬಂದಿರೋದು. ನಾವು ಇಷ್ಟು ವರ್ಷ ಅವನ್ನ ಮೇಲೆ ತಂದಿದ್ದೀವಿ, ಇಬ್ರು ಸೇರಿ ನಾವು ಬಂದಿರೋದು. ಅವನೊಬ್ಬನೇ ಇರಲ್ಲ, ಅವನು ತಗೊಂಬಂದಿರ್ಲಿಲ್ಲ ಬರ್ತ. ನಾವಿಬ್ರು ಸೇರಿ ಈ ಮಟ್ಟಿಗೆ ಬಂದಿದ್ದೀವಿ. ಈ ಮಟ್ಟಿಗೆ ಬಂದ ಮೇಲೆ ಒಂದ್ ಲೆವೆಲಿಗೆ ಹೋದ್ಮೇಲೆ ಮಗುನ ಹುಟ್ಟಿಸಿ ಅವನು ಮಗುಗೆ 4 ವರ್ಷ ಆಗ್ತಾ ಬರ್ತಾ ಇದ್ದ ಹಂಗೆ ಬೇರೆಯವಳ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನೀವು ಅರ್ಥ ಮಾಡ್ಕೊಬೇಕಿತ್ತು, ನಂತರನೆ ಒಂದ್ ಹೆಣ್ಣಿದ್ದಾಳೆ, ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು. ಇದೆಲ್ಲ ಆದ್ಮೇಲೆ ಅವ್ರ ಅಣ್ಣನ್ ಮನೆಗೆ ಹೋಗಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ದರ್ಶನ್, ಹೌದು ನಾನು ತಪ್ಪು ಮಾಡಿದೀನಿ, ನನ್ನ ಹೆಂಡತಿಗೆ ಮೋಸ ಮಾಡಿದೆ, ಇನ್ ಮುಂದೆ ತಪ್ಪು ಮಾಡಲ್ಲ, ನನ್ನ ಹೆಂಡತಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ಎಲ್ಲ ಆದ್ಕಿ ಸರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ಮೊನ್ನೆ ಮಂಡೆ ಅದೇ ತಪ್ಪು ಮಾಡಿದಿರಿ, ಇಬ್ರು ಮೀಟ್ ಆಗಿದ್ದೀರಿ ಮಂಡೆ, ಆಯ್ತಾ? ಇಲ್ಲ ಅಂತ ಹೇಳಿ ಇಲ್ಲ, ಖಂಡಿತ ಇಲ್ಲ ಇಲ್ಲ, ಏನ್ ಹೇಳಿದ್ರು ನಾನಂತೂ ಮತ್ತೆ ಬ್ರೇಕ್ ಮಾಡಿದಿರಿ, ಅದನ್ನು ನಾನು ಕ್ಷಮಿಸಿದೀನಿ, ಆಯ್ತಾ? ಇಲ್ಲ, ನೀವ್ ಕ್ಷಮಿಸೋದ್ ಬೇಡ, ಸೀರಿಯಸ್ಲಿ ನಾನ್ ಮೀಟ್ ಮಾಡಿಲ್ಲ. ನೀವ್ ನನ್ನ ಮತ್ತೆ ನೀವ್ ಹೋಗಿದ್ರಿ ಅಂತ ಅನ್ಬೇಡಿ ಪ್ಲೀಸ್, ನಾನ್ ಬೇಕಾದ್ರೆ ನಿಮ್ ಕಾಲ್ ಇಟ್ಕೋತೀನಿ. ಹೋದ್ರಿ, ಮೀಟ್ ಆದ್ರಿ ಅಂದ್ರೆ ಮಾತ್ರ ನಾನು ಒಪ್ಪೋದೇ ಇಲ್ಲ, ಹೋಗಿಲ್ಲ. ನೀನ್ ಬೇರೆಯವ್ರ ಹತ್ರ ಹೋಗಿದ್ಯಾ, ಅದನ್ನು ಒಪ್ಕೊಂಡ್ ಸರಿ ಇರ್ತೀಯ ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದ್ಯಾ. ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದ ಆದ್ರೂ ಪರ್ಫೆಕ್ಟ್ ದಂಗಂಡ ಆಗು ಅಂತ ಹೇಳಿದೀನಿ. ನೀವು ಮನೆಗ್ ಬಂದ್ರಿ ಮಾತಾಡಿದ್ರಿ, ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು, ಆಯ್ತಾ? ನೀವು ಇನ್ನು ದಯವಿಟ್ಟು ನೀವು ನಾನು ನನ್ ಗಂಡ ನನ್ ಮಗು ನಮ್ ಲೈಫ್ ಅಲ್ಲಿ ನೀವು ಎಂಟ್ರಿ ಆಗ್ಬಾರ್ದು, ನಮ್ ಲೈಫ್ ಇಂದ ನೀವು ದೂರ ಹೋಗ್ಬೇಕು. ಪ್ರತಿದಿನದ ತಾಜಾ ಸುದ್ದಿಗಾಗಿ ಸೇವಾ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನ ಒತ್ತಿ.